ನೋಡಿದ್ಯಾ ನಿನ್ ಬಿಕ್ಕಳಕ್ಕೆ ಹೇಗೆ ನಿಂತು ಹೋಯ್ತು ಅಂತ? ನೀರು ಕುಡಿದ್ರು ಸಕ್ಕರೆ ತಿಂದ್ರು ಕೂಡ ಬಿಕ್ಕಳಕ್ಕೆ ನಿಲ್ಲದೇ ಇದ್ರೆ ಯಾವ ವಿಷಯದಲ್ಲಾದರೂ ಸರಿ ಹೀಗೆ ಶಾಕ್ ಆಗೋ ಹಾಗೆ ಮಾಡಿದ್ರೆ ಟಕ್ ಅಂತ ನಿಂತು ಹೋಗುತ್ತಂತೆ ಬಿಕ್ಕಳಕ್ಕೆ. ಅವಾಗಿಂದಾನು ನಿನ್ನ ಅವಸ್ಥೆ ನೋಡ್ತಾನೆ ಇದ್ದೀನಿ. ನೀರು ಕುಡಿತಾ ಇದೀಯಾ, ವರ್ಕೌಟ್ ಆಗಲಿಲ್ಲ, ಸಕ್ಕರೆನೂ ತಿಂದೆ, ವರ್ಕೌಟ್ ಆಗಲಿಲ್ಲ, ಅದಕ್ಕೆ ಶಾಕ್ ಟ್ರೀಟ್ಮೆಂಟ್ ಕೊಟ್ಟು बिकल के निल्सिद्दु. थैंक्स, थैंक यू वेरी मच. इट्स ओके, गुड नाइट. गुड नाइट. अरुण बावंग हेळिद्रा? इल्ला, हेळ्तीनि. अद्याके इवत्ते अल्वा रजिस्ट्रेशन, इन्नू याके अवरिगे हेळिल्ल? सर्प्रैस् कोडबेकु अंतने सुम्मनिद्दे. अखिल हा अण्ण बा. इवत्ते अल्वा रजिस्ट्रेशन, आल द वेरी बेस्ट कणो. थैंक्स अण्ण, निनगू कूड आल द बेस्ट. ननगा? ननगे याके? याके अंद्रे इवत्तु रजिस्ट्रेशन अल्वा, अदक्के निमिब्रिगू आल द बेस्ट. इब्रिगा याके? इब्रिगा याके? याका इवत्तु रजिस्ट्रेशन अल्वा, अदक्के. ओके कणो, नानु होरडतीनि. नानु बर्तीनि इरु अण्णा, इब्रु ओट्टिगे होगोण. ओट्टिगे होगोदु याके? नानु आफीस् गे होग्ता इदीनि कणो, नीनु रजिस्टर् आफीस् गे होगबेकल्ल. ननिगू आफीस् अल्लि चिक्क केलस इदे अण्णा, अदक्के नानु कूड आफीस् गे बर्तीनि. हागा हागाद्रे बा. नडी. याको इल्ली निल्लिस्ते? इळियण्ण हेळ्तीनि. लॉयर गोस्कर अण्ण, आ बिल्डिंगल्ले लॉयर ऑफिस इदे. अवरु बर्तिद हागे नीवु अवरु होगि रजिस्ट्रेशन केलस मुगिस्कोंडु बन्नि. अल्लि नानु याको होगबेकु, नीनु ताने होगबेकु.
ಆ ಲ್ಯಾಂಡ್ ನಿನ್ನ ಹೆಸರಲ್ಲಿ ತಗೊಳೋದು ಅಂತ ಡ್ಯಾಡಿ ಹೇಳಿದ್ರಲ್ಲ. ಮೊದಲು ಡ್ಯಾಡಿ ಹಾಗೆ ಅಂದ್ಕೊಂಡಿದ್ರು, ಆದ್ರೆ ಆಮೇಲೆ ಮನ್ಸು ಬದಲಾಯಿಸ್ಕೊಂಡ್ರು. ಆ ಲ್ಯಾಂಡ್ ನಿನ್ನ ಹೆಸರಲ್ಲೇ ತಗೊಂಡು ನಿನ್ನ ಕೈಲೇ ಆಶ್ರಮಕ್ಕೆ ಡೊನೇಟ್ ಮಾಡಿಸ್ಬೇಕು ಅಂದ್ಕೊಂಡಿದ್ದಾರೆ. ಹೌದಾ? ಮತ್ತೆ ಆ ವಿಷಯ ನನಗೆ ಹೇಳಲಿಲ್ವಲ್ಲ ಡ್ಯಾಡಿ. ನಿನಗೆ ಸರ್ಪ್ರೈಸ್ ಮಾಡಬೇಕು ಅಂತ ಮೊದಲೇ ನಿನಗೆ ಹೇಳಲಿಲ್ಲ. ನಮಗೆ ಲ್ಯಾಂಡ್ ತೋರಿಸಿರೋ ಬ್ರೋಕರ್ ಹತ್ರ, ಆ ಲ್ಯಾಂಡ್ ಓನರ್ ಹತ್ರ ನೆನ್ನೆನೇ ಈ ವಿಷಯ ಹೇಳಾಗಿದೆ. ನಿನ್ನ ಹೆಸರಲ್ಲೇ ಈ ಡಾಕ್ಯುಮೆಂಟ್ಸ್ ಕೂಡ ರೆಡಿ ಮಾಡಿಸಿದ್ದೀವಿ. ಹೌದಾ? ಹ್ಞೂ ಹೌದು. ಜಸ್ಟ್ ನೀನು ಹೋಗಿ ರಿಜಿಸ್ಟ್ರೇಷನ್ ಮುಗಿಸ್ಕೊಂಬಂದ್ರೆ ಆಯಿತು. ರಿಜಿಸ್ಟರ್ ಆಫೀಸ್ಗೆ ನೀನು ಕೂಡ ನನ್ನ ಜೊತೆ ಬರ್ತೀಯಾ? ಅಂದರೆ ಇಂಥದ್ದೆಲ್ಲ ನನಗೆ ಫಸ್ಟ್ ಟೈಮ್ ಅಲ್ವಾ. ಏನು ಪರವಾಗಿಲ್ಲ ಅಣ್ಣ, ನಿನ್ನ ಜೊತೆಗೆ ನಮ್ಮ ಲಾಯರ್ ಕೂಡ ಬರ್ತಾರಲ್ಲ, ಅವರು ಡಾಕ್ಯುಮೆಂಟ್ಸ್ ಪೂರ್ತಿ ಚೆಕ್ ಮಾಡ್ತಾರೆ. ನೀನು ಸೈನ್ ಮಾಡಿದ್ರೆ ರಿಜಿಸ್ಟ್ರೇಷನ್ ಪೂರ್ತಿ ಆಗುತ್ತೆ. ಓಕೆ. ಅಲ್ಲದೆ ನಾವು ಯಾರು ಬರೆದಿದ್ರು ನೀನೊಬ್ಬನೇ ಹೋಗಿ ಈ ಕೆಲಸ ಪೂರ್ತಿ ಮಾಡ್ಕೊಂಡು ಬಂದೆ ಅನ್ಕೋ, ಅತ್ತಿಗೆ ಮುಂದೆ ಹೀರೋ ಥರ ಕಾಲರ್ ಎತ್ಬೋದು. ಛೇ ಸುಮ್ಮನೆ ಇರೋ. ಅಲ್ಲಿ ನೋಡು, ಲಾಯರ್ ಬರ್ತಾ ಇದ್ದಾರೆ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಒಂದು ನಿಮಿಷ ಇರಿ. ಓಕೆ. ಲಾಯರ್ ಅವರೇ, ಅಣ್ಣಂಗೆ ಸಂಬಂಧಪಟ್ಟಿರೋ ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು, ಪಾಸ್ಪೋರ್ಟ್ ಸೈಜ್ ಫೋಟೋಸ್ ಎಲ್ಲ ಇದರಲ್ಲೇ ಇವೆ. ಓಕೆ. ಲಾಯರ್ ಸರ್, ನೀವೇ ಹತ್ರ ಇದ್ದು ರಿಜಿಸ್ಟ್ರೇಷನ್ ಪೂರ್ತಿ ಮಾಡಿಸ್ಬೇಕು. ಅದೇನು, ನೀವು ನಮ್ಮ ಜೊತೆ ಬರ್ತಾ ಇಲ್ವಾ? ಇಲ್ಲ ಸರ್, ನನಗೆ ಆಫೀಸಲ್ಲಿ ಸ್ವಲ್ಪ ಇಂಪಾರ್ಟೆಂಟ್ ಮೀಟಿಂಗ್ ಇದೆ. ನೀವಿಬ್ರು ಹೋಗ್ಬಿಟ್ಟು ಬನ್ನಿ. ಓಕೆ ಸರ್. ನಿನ್ನ ಆಫೀಸ್ ಹತ್ರ ಡ್ರಾಪ್ ಮಾಡಿ ಹೋಗ್ಲಾ? ಅವಶ್ಯಕತೆ ಇಲ್ಲ ಅಣ್ಣ, ಆಫೀಸಿಗೆ ಕಾಲ್ ಮಾಡಿದ್ದೆ. ನನಗೆ ಆಲ್ರೆಡಿ ಗಾಡಿ ಕಳಿಸ್ತಾ ಇದ್ದಾರೆ, ನೀವಿನ ಹೊರಡಿ. ಓಕೆ ಕಣೋ. ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್ ಅಣ್ಣ. ಸ್ವಲ್ಪ ಪಕ್ಕ ಪಕ್ಕ, ಲೆಫ್ಟ್ ಲೆಫ್ಟ್. ಹಾ, ಅಲ್ಲಿ. ಓಕೆ. ನಮಸ್ಕಾರ ಸರ್, ಬನ್ನಿ ಬನ್ನಿ. ನಮಸ್ತೆ. ನೀವು ಹೇಳಿದಾಗೆ ಒಂದು ಫೇಕ್ ಆಫೀಸ್ ರೆಡಿ ಮಾಡಿದ್ದೀನಿ ಸರ್. ಈ ಬಿಲ್ಡಿಂಗ್ ಓನರ್ಗೆ ಏನು ಹೇಳಿದ್ರಿ? ನನಗೆ 1 month ಆಫೀಸ್ ರೆಂಟ್ಗೆ ಬೇಕು ಅಂದಿದ್ದೆ. ಅವನು 3 months ರೆಂಟ್ ಕೇಳ್ದ, ನಾನು ಓಕೆ ಅಂದೆ. ಒಂದಿನಕ್ಕೋಸ್ಕರ 3 ತಿಂಗಳು ರೆಂಟ್ ಪೇ ಮಾಡ್ತಿದ್ಯಾ ಅಂತಾಯ್ತು. ನೋ ಪ್ರಾಬ್ಲಮ್. ಸುಂದರ್ ಹೇಳಿ ಸರ್. ನನ್ನ ಕಾರು ಈ ಬಿಲ್ಡಿಂಗ್ ಮುಂದೆ ಇರಬಾರ್ದು, ತಗೊಂಡು ಹೋಗಿ ದೂರ ಪಾರ್ಕ್ ಮಾಡ್ಬಾ. ಸರಿ ಸರ್. ನೀವು ಬನ್ನಿ ಸರ್ ಒಳಗಡೆ. ನಡೀರಿ. ಸರ್, ಅಲ್ಲಿ ಮುಂದೆ ಲೆಫ್ಟ್ ತಗೊಳ್ಳಿ. ಅದ್ಯಾಕೆ? ರಿಜಿಸ್ಟರ್ ಆಫೀಸ್ಗೆ ಹೋಗ್ಬೇಕು ಅಂದ್ರೆ ನಾವು ರೈಟ್ಗೆ ಹೋಗ್ಬೇಕಿತ್ತಲ್ವಾ? ರಿಜಿಸ್ಟ್ರಾರೇ ನಮ್ಮ ರಿಯಲ್ ಎಸ್ಟೇಟ್ ಆಫೀಸಿಗೆ ಬರ್ತಿದ್ದಾರೆ ಸರ್. ಹಾಗೆ ಕೂಡ ಬರ್ತಾರಾ? ಬರ್ತಾರೆ ಸರ್. ಆದರೆ ಎಲ್ಲರೂ ಹತ್ರ ಬರಲ್ಲ. ಅದು ದೊಡ್ಡ ದೊಡ್ಡ ರಿಯಲ್ ಎಸ್ಟೇಟ್ ಆಫೀಸರ್ಸ್ ಹತ್ರ, ದೊಡ್ಡ ದೊಡ್ಡ ಸೆಲೆಬ್ರಿಟೀಸ್ ಹತ್ರಕ್ಕೆ ರಿಜಿಸ್ಟ್ರಾರೇ ಬರ್ತಿರ್ತಾರೆ. ಈಗ ನಮಗೆ ಜಾಗ ಕೊಡ್ತಿರೋ ರಿಯಲ್ ಎಸ್ಟೇಟ್ ಕಂಪ್ನಿ ಕೂಡ ತುಂಬ ದೊಡ್ಡದು ಸರ್. ಜೊತೆಗೆ ಇವತ್ತು ತುಂಬ ರಿಜಿಸ್ಟ್ರೇಷನ್ಸ್ ಇದೆಯಂತೆ. ಅದಕ್ಕೆ ರಿಜಿಸ್ಟ್ರಾರೇ ಇವತ್ತು ಆಫೀಸ್ ಹತ್ರ ಬರ್ತಿದ್ದಾರಂತೆ. ಮೊದಲು ನಮ್ಮ ಕೆಲಸ ಮುಗಿಸಿ ಕಳಿಸ್ತೀವಿ ಅಂತಂದರು, ಅದಕ್ಕೆ ಬೇಗ ಬರೋಕೆ ಹೇಳಿದ್ದಾರೆ ಸರ್. ಹೌದಾ? ಹೌದು ಸರ್. ಫೇಕ್ ಆಫೀಸ್ ಆದರೂ ಕೂಡ ರಿಯಲ್ ರಿಯಲ್ ಎಸ್ಟೇಟ್ ಆಫೀಸ್ ತರ ಚೆನ್ನಾಗಿ ಸೆಟ್ ಅಪ್ ಮಾಡಿದ್ದೀರಾ. ಥ್ಯಾಂಕ್ ಯು ಸರ್. ಅಖಿಲ್ ಹೆಸರಲ್ಲಿ ಆಗ್ತಿದ್ದ ರಿಜಿಸ್ಟ್ರೇಷನ್ನು ಅರುಣ್ ಹೆಸರಲ್ಲಿ ಆಗ್ತಿದೆ ಅಂತ ಹೇಳಿದ್ನಲ್ಲ ಸರ್. ಹ್ಮ್, ಹೌದು ಹೇಳಿದ್ರಿ. ಅರುಣ್ ಅವ್ರ ಲಾಯರು ಬರ್ತಿದ್ದಾರಂತೆ. ಅಖಿಲ್ ಬರ್ತಿಲ್ವಂತೆ. ಗುಡ್, ವೆರಿ ಗುಡ್. ಇನ್ನೊಂದು 10 ನಿಮಿಷದಲ್ಲಿ ಅವ್ರು ಬರ್ತಾರೆ ಸರ್. ಓಕೆ. ಲ್ಯಾಂಡ್ ಓನರ್ ಸುಬ್ಬು ಅವ್ರು ಕೂಡ ಇನ್ನು 10 ನಿಮಿಷದಲ್ಲಿ ಬರ್ತಾರೆ ಸರ್. ಹ್ಮ್, ಓಕೆ. ಮತ್ತೆ ರಿಜಿಸ್ಟಾರ್ ಅವರು ಆಲ್ರೆಡಿ ಅವ್ರು ಹೊರಟಿದ್ದಾರೆ, ಇನ್ನೇನು 5 ಮಿನಿಟ್ಸಲ್ಲಿ ಬರ್ತಾರೆ. ಹೌದು, ಡಾಕ್ಯುಮೆಂಟ್ಸ್ ಎಲ್ಲ ನಾನು ಹೇಳಿದ ಹಾಗೆ ಮಾಡಿಸಿದಿರಲ್ವಾ? ಹಾಂ, ಮಾಡಿದ್ದೀನಿ ಸರ್. ಸುಬ್ಬು ಅವರಿಂದ ಅರುಣ್ ತಗೋತಿರೋ ಡಾಕ್ಯುಮೆಂಟ್ಸ್ ಇದು ಸರ್. ಅದೇ ಸೈಟ್ನ ಆ ಅರುಣ್ ನಿಮ್ಮ ಪ್ರಸಾದ್ ಅವರಿಗೆ ಮಾಡ್ತಿರೋ ಈ ಡಾಕ್ಯುಮೆಂಟ್ಸ್ ಸರ್. ಓಕೆ. ಅರುಣ್ ಕಡೆ ಲಾಯರ್
ಈ ಡಾಕ್ಯುಮೆಂಟ್ಸ್ ಎಲ್ಲನೂ ಚೆಕ್ ಮಾಡಿ ಸೈನ್ ಮಾಡೋದಕ್ಕೆ ಹೇಳಿ ಅರುಣ್ ಕೊಡ್ತಾರಲ್ವಾ? ಹಾ ಹೌದು ಸರ್. ಆಗ ಡೈರೆಕ್ಟ್ ಆಗಿ ನಮ್ಮ ಸುಂದರ್ ಲಾಯರ್ಗೆ ಫೋನ್ ಮಾಡಿ ಅವನನ್ನ ಡೈವರ್ಟ್ ಮಾಡ್ತಾನೆ. ನಿಮ್ಮವನಿಗೆ ಟೈಮ್ ನೋಡಿಕೊಂಡು ಅರುಣ್ನ ಡಿಸ್ಟರ್ಬ್ ಮಾಡೋದಕ್ಕೆ ಹೇಳಿ. ಆ ಟೈಮಲ್ಲಿ ಆ ಡಾಕ್ಯುಮೆಂಟ್ಸ್ ಜೊತೆಗೆ ಈ ಡಾಕ್ಯುಮೆಂಟ್ಸ್ನು ಸೇರಿಸಿಟ್ಬಿಡಿ. ಓಕೆ ಸರ್. ಆಗ ಅರುಣ್ ತಗೊಳ್ಳೋ ಜಾಗ ಡಾಕ್ಯುಮೆಂಟ್ಸ್ ಮೇಲೆ ಸೈನ್ ಮಾಡ್ತಾನೆ. ಅದ್ರ ಜೊತೆಗೆ ಆ ಜಾಗನ ಮಾರಿರೋ ಹಾಗೆ ಡಾಕ್ಯುಮೆಂಟ್ಸ್ ಮೇಲೆ ಕೂಡ ಸೈನ್ ಮಾಡ್ತಾನೆ. ಓಕೆ. ಆಗ ನಾವು ಅಂದ್ಕೊಂಡಿದ್ದು ಅಂದ್ಕೊಂಡು ಹಾಗೆ ನಡೆಯುತ್ತೆ. ಸರಿ ಸರ್, ಹಾಗೆ ಮಾಡ್ತೀನಿ. ಸರ್, ನಿಮಗೋಸ್ಕರ ಸಪ್ರೇಟ್ ರೂಮ್ ಅರೇಂಜ್ ಮಾಡಿದ್ದೀನಿ. ಓಹ್ ಸರಿ. ನಾನು ಸುಂದರ್ ಆ ರೂಮಲ್ಲೇ ಇರ್ತೀವಿ. ನೀವು ನಿಮ್ಮ ಆ್ಯಕ್ಟಿಂಗ್ನ ಶುರು ಮಾಡಿ. ಆಗಲಿ ಸರ್. ಓಕೆ ಸರ್. ನಮ್ಮ ರಿಜಿಸ್ಟ್ರೇಷನ್ ಸ್ವಲ್ಪ ಲೇಟ್ ಆಗತ್ತಂತೆ. ಯಾಕೆ? ನಮಗಿಂತ ಮುಂಚೆ ಇನ್ನೊಂದು 4 ರಿಜಿಸ್ಟ್ರೇಷನ್ ಇದೆಯಂತೆ. ಅವ್ರದಾದ್ಮೇಲೆ ನಮ್ದಂತೆ. ಸರಿ ಬಿಡಿ, ಏನ್ ಮಾಡೋದು, ವೇಟ್ ಮಾಡೋಣ. ನಮಸ್ಕಾರ ಸರ್. ನಮಸ್ತೆ. ತ್ರೀ ಸ್ಟಾರ್ ಬಂದಿದ್ದಾರೆ, ನಿಮ್ಗೋಸ್ಕರ ಕಾಯ್ತಾ ಇದ್ದಾರೆ. ಹೌದಾ? ಹೌದು ಸರ್. ಸುಬ್ಬು ಅವರೇ ಬನ್ನಿ ಸರ್. ಇವರೇ ಲ್ಯಾಂಡ್ ಓನರ್ ಸುಬ್ಬು ಅವರು. ನಾನು ಹೇಳದ್ನಲ್ಲ. ನಮಸ್ತೆ ಸರ್. ನಮಸ್ತೆ ಸರ್. ನಮಸ್ಕಾರ. ನಿನ್ನೆ ನಿಮ್ಮ ಚೆಕ್ನ ನಿಮ್ಮ ಬ್ರದರ್ ಅಖಿಲ್ ಅವ್ರ ಹತ್ರ ಕೊಟ್ಟು ಕಳಿಸಿದ್ರಲ್ಲ, ಆ ಚೆಕ್ನ ಸುಬ್ಬು ಅವ್ರಿಗೆ ಕೊಟ್ಟಾಯ್ತು. ಏನು ಚೆಕ್ಕ? ಓಹೋ, ನಿನ್ನೆ ಅಖಿಲ್ ಬಂದು ನನ್ನ ಕೈಲಿ ಚೆಕ್ಗೆ ಸಿಗ್ನೇಚರ್ ಮಾಡಿಸ್ಕೊಂಡಿದ್ದು ಇದಕ್ಕೋಸ್ಕರನಾ? ಓಕೆ ಓಕೆ. ಲಾಯರ್ ಸರ್, ನೀವೊಂದ್ಸಲ ಡಾಕ್ಯುಮೆಂಟ್ಸ್ನ ಚೆಕ್ ಮಾಡಿ ಸೈನ್ ಮಾಡಿದ್ರೆ ರಿಜಿಸ್ಟ್ರೇಷನ್ಗೆ ಹೋಗ್ಬೋದು. ಸರಿ. ಅಂದಂಗೆ ಸರ್, ನೀವೊಂದ್ಸಲ ರಿಜಿಸ್ಟ್ರ್ ಹತ್ರ ಮಾತಾಡಿ, ಪಾರ್ಟಿ ಬಂದಿದ್ದಾರೆ, ಒಂದು 5 ನಿಮಿಷದಲ್ಲಿ ಬರ್ತೀವಿ ಅಂತ ಹೇಳಿ. ಹಾಗೆ ಆಗಲಿ. ಎಲ್ಲ ಪರ್ಫೆಕ್ಟ್ ಆಗಿದೆ ಸರ್, ನೀವು ಸೈನ್ ಮಾಡಬಹುದು. ಓಕೆ. ಏನು ಸರ್, ಇಷ್ಟೊಂದು ಪೇಪರ್ಗೆ ಸೈನ್ ಹಾಕಬೇಕಾ? ರಿಜಿಸ್ಟ್ರೇಷನ್ ಅಂದರೆ ಹಾಗೆ ಸರ್, ಮಾಡಬೇಕು. ಬನ್ನಿ. ಓಕೆ. ಹಾಂ ಬನ್ನಿ, ಕೂತ್ಕೊಳ್ಳಿ ಬನ್ನಿ. ಸುಂದರ್, ಈಗ ನೀನು ಯಾವುದಾದ್ರೂ ಕೇಸ್ ವಿಷಯ ಕೇಳಿ ಆ ಲಾಯರ್ಗೆ ಫೋನ್ ಮಾಡು. ಅವನ ವಾಯ್ಸು ಸರಿಯಾಗಿ ಕೇಳಿಸ್ತಿಲ್ಲ ಅಂತ ಹೇಳು. ಅವನಲ್ಲಿಂದ ಸಿಗ್ನಲ್ ಪ್ರಾಬ್ಲಮ್ ಅಂತ ಪಕ್ಕಕ್ಕೆ ಬರ್ತಾನೆ. ಓಕೆನಾ? ಹಾಂ ಆಯಿತು ಸರ್. ಹೇ ಬಾಯ್ ಕಮ್. ಸರ್. ನೀನು ಆ ಲಾಯರ್ ಪಕ್ಕಕ್ಕೆ ಹೋಗ್ತಿದ್ದ ಹಾಗೆ ಅರುಣ್ ಹತ್ರ ಹೋಗಿ ಕಾಫಿ ಬೇಕಾ, ಟೀ ಬೇಕಾ, ಜ್ಯೂಸ್ ಬೇಕಾ ಅಂತ ಅರುಣ್ನ ಮಾತಾಡಿಸು. ಆಯ್ತು ಸರ್. ಸುಂದರ್, ನಿನ್ ಫೋನ್ ಮಾಡು. ಹಲೋ, ಯಾರು? ನಮಸ್ತೆ ಲಾಯರ್ಗಳಿಗೆ. ನಮಸ್ತೆ, ಯಾರು ನೀವು? ನನ್ನ ಹೆಸರು ರಾಮು ಅಂತ. ರಾಮು ಅಂದ್ರೆ ಯಾರು? ಹಲೋ ಹಲೋ ಸರ್, ನಿಮ್ಮ ವಾಯ್ಸ್ ಸರಿಯಾಗಿ ಕೇಳ್ತಾ ಇಲ್ಲ. ಹಲೋ ಹಲೋ, ನನಗೆ ಕೇಳಿಸ್ತಾ ಇದೆ, ಹೇಳಿ. ಹಲೋ ಹಲೋ ಸರ್, ನಿಮ್ಮ ವಾಯ್ಸ್ ಸರಿಯಾಗಿ ಕೇಳ್ತಾ ಇಲ್ಲ ಸರ್. ಎಲ್ಲಿದ್ದೀರಿ ಸರ್? ಹಲೋ, ನಾನು ರಿಜಿಸ್ಟ್ರೇಷನ್ ಕೆಲಸದ ಮೇಲೆ ಬಂದಿದ್ದೀನಿ, ಮಾತಾಡಿ. ಅಯ್ಯೋ ಇಲ್ಲ ಸರ್, ನಿಮ್ಮ ವಾಯ್ಸ್ ಸರಿಯಾಗೇ ಕೇಳ್ತಾ ಇಲ್ಲ ಸರ್. ಹಲೋ ಹಲೋ, ಒಂದು ನಿಮಿಷ ಹೊರಗೆ ಬರ್ತೀನಿ, ನೀವು ಸೈನ್ ಮಾಡ್ತಾ ಇರಿ, ನಾನು ಫೋನಲ್ಲಿ ಮಾತಾಡಿ ಬರ್ತೀನಿ. ಹಲೋ, ಕೇಳಿಸ್ತಾ ಇದೆಯಾ? ನೀನು ಹೋಗಿ ಆ ಅರುಣ ಡಿಸ್ಟರ್ಬ್ ಮಾಡು. ಹೋಗು ಹೋಗು. ಓಕೆ. ಸರ್, ಕಾಫಿ ಟೀ ಕೂಲ್ ಡ್ರಿಂಕ್ ಏನು ತಗೋತೀರಾ ಸರ್? ನನಗೇನು ಬೇಡ, ನೀನು ಹೋಗು. ಹಾಗಲ್ಲ ಸರ್, ನೀವೇನಾದರೂ ತಗೊಳ್ಳೇಬೇಕು, ಇಲ್ಲಾಂದರೆ
ನಮ್ ಸರ್ ನಮಗ್ ಬೈತಾರೆ. ಅಯ್ಯೋ ನನಗೇನು ಬೇಡ ಅನ್ನಲ್ಲ, ಹೋಗ್ಲಿ ಜ್ಯೂಸ್ ಕೊಡು. ಯಾವ ಜ್ಯೂಸ್ ತಗೋತೀರಾ ಸರ್? ಆಪಲ್, ಆರೆಂಜ್, ದಾಳಿಂಬೆ, ಸಪೋಟ ಹಾಗೇನಿಲ್ಲ, ಯಾವ್ದಾದ್ರು ಓಕೆ ತಗೊಂಬಾ. ಹೇಳಿದ್ರಲ್ಲ ತಗೊಂಡ್ ಬಾ, ನೀವು ಸೈನ್ ಮಾಡಿ ಸರ್. ಯಾವ್ದಾದ್ರು ಓಕೆ. ಸರಿ ಸರ್. ಸರ್ ಸಿಗ್ನೇಚರ್ ಮಾಡಿದ್ದೀನಿ. ಓಕೆ ಸರ್, ನಾನು ಹೋಗಿ ಸ್ಟಾಂಪ್ ಹಾಕ್ಸ್ಕೊಂಡು ಬಂದ್ಬಿಡ್ತೀನಿ. ಹಾ ಓಕೆ. ಓಕೆ, ನಾಳೆ ಆಫೀಸಿಗೆ ಬಂದು ನೋಡಿ. ಓ ಓಕೆ ಸರ್, ಆಯ್ತು ಆಯ್ತು. ಆಯ್ತಾ ಸೈನ್ ಹಾಕಿದ್ದು? ಹಾ ಆಯ್ತು ಸರ್, ಸ್ಟ್ಯಾಂಪ್ ಹಾಕ್ಸೋಕ್ಕೆ ಅಂತ ತಗೊಂಡು ಹೋಗಿದ್ದಾರೆ. ಥ್ಯಾಂಕ್ ಯು ಸರ್. ಓಕೆ ಥ್ಯಾಂಕ್ ಯು. ಓಕೆ ಸರ್, ನಿಮ್ಮ ವರ್ಕ್ ಎಲ್ಲ ಮುಗೀತು, ಈವ್ನಿಂಗ್ ನಿಮ್ಮ ಡಾಕ್ಯುಮೆಂಟ್ಸ್ ಕಳಿಸ್ತಾರೆ. ಸರಿ, ಥ್ಯಾಂಕ್ ಯು ಸರ್, ಒಳ್ಳೆಯದು. ಹೋಗಿ ಬನ್ನಿ. ಹಾಂ ಓಕೆ ಓಕೆ ಸರ್, ಬಾಯ್ ಬಾಯ್. ಎಲ್ಲ ನಾವು ಅಂದ್ಕೊಂಡಂಗೆ ಆಯ್ತು. ವೆರಿ ಗುಡ್. ಪ್ರಸಾದ್ ರಾವ್ ಸರ್, ನೀನು ಅರುಣ್ ಅಕೌಂಟ್ಗೆ ನಾನು ಹೇಳಿರೋಷ್ಟು ದುಡ್ಡನ್ನ ಟ್ರಾನ್ಸ್ಫರ್ ಮಾಡಿದ್ಯಾ? ನೀವು ಹೇಳ್ದಾಗೆ ಮಾಡ್ತೀನಿ. ಓಕೆ. ಲುಕ್ ಮಿಸ್ಟರ್ ಭಾಸ್ಕರ್, ಹೇಳಿ ಸರ್. ಪ್ರಸಾದ್ ರಾವ್ ಅರುಣ್ ಅಕೌಂಟ್ಗೆ ಅಮೌಂಟ್ ಟ್ರಾನ್ಸ್ಫರ್ ಮಾಡಿದ್ದಾರೆ. ಓ, ಆ ಜಾಗನ ಮಾರ್ತಿದ್ದೀನಿ ಅನ್ನೋ ಅರುಣ್ ಸೈನ್ ಮಾಡಿರೋ ಡಾಕ್ಯುಮೆಂಟ್ಸ್ ಕೂಡ ನಮ್ಮ ಹತ್ರ ಇದೆ. ಸೊ ಇವತ್ತೇ ಆ ಜಾಗನ ನಮ್ಮ ಪ್ರಸಾದ್ ರಾವ್ ಹೆಸರಲ್ಲಿ ರಿಜಿಸ್ಟ್ರೇಷನ್ ಮಾಡಿಸ್ಬಿಡಿ. ಓಕೆ ಓಕೆ ಸರ್ ಓಕೆ. ಆನಂದ ವರ್ಮ, ಹೀಗೆ ನಿನಗೆ ಏಟ್ ಕೊಡ್ತಿರೋದಕ್ಕೆ ನನ್ನ ದ್ವೇಷ ಸ್ವಲ್ಪ ಆದರೂ ಕಡಿಮೆ ಆಗುತ್ತೆ. ಕಾಂಗ್ರ್ಯಾಚುಲೇಷನ್ಸ್ ಅರುಣ್. ಥ್ಯಾಂಕ್ ಯು ಡ್ಯಾಡಿ. ಫಸ್ಟ್ ಟೈಮ್ ಒಬ್ಬನೇ ಹೋಗಿ ಸಕ್ಸಸ್ಫುಲ್ ಆಗಿ ಡೀಲ್ ಮುಗಿಸ್ಕೊಂಬಂದಿದ್ಯಾ, ಹಾರ್ಟಿ ಕಾಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಡ್ಯಾಡಿ, ಥ್ಯಾಂಕ್ ಯು ವೆರಿ ಮಚ್. ಇಷ್ಟು ದೊಡ್ಡ ಡೀಲ್ ನೀನೊಬ್ಬನೇ ಮಾಡಿದೀಯ ಅಂತ ಗೊತ್ತಾದರೆ ಐಶ್ವರ್ಯ ಕೂಡ ತುಂಬ ಹ್ಯಾಪಿಯಾಗಿ ಫೀಲ್ ಆಗ್ತಾಳೆ. ಹಾಂ ಹೌದು, ಐಶ್ವರ್ಯ ಅಲ್ಲಿ ಈ ವಿಷಯನ ಅವಳಿಗೆ ಈಗಲೇ ಹೇಳಬೇಕು. ಐಶ್ವರ್ಯ ಅವಳ ಫ್ರೆಂಡ್ ಮನೆಗೆ ಹೋಗಿದ್ದಾಳೆ ರೀ, ಅವಳು ಬಂದ ತಕ್ಷಣ ಹೇಳೋಣ. ಬೇಡ ಮಮ್ಮಿ, ಅತ್ತಿಗೆಗೆ ಈ ವಿಷಯ ಈಗಲೇ ಹೇಳಬೇಡಿ. ಮತ್ತೆ ಯಾವಾಗ ಹೇಳೋದಪ್ಪ? ನಾಳೆ ಭೂಮಿ ಪೂಜೆ ಮಾಡಬೇಕು ಅಂದ್ಕೊಂಡಿದ್ದೀವಲ್ಲ, ಭೂಮಿ ಪೂಜೆ ಆಗುವಾಗ ಅತ್ತಿಗೆಗೆ ಹೇಳೋಣ, ಸಖತ್ ಸರ್ಪ್ರೈಸ್ ಫೀಲ್ ಆಗ್ತಾರೆ. ಕರೆಕ್ಟ್, ನಾಳೆ ಭೂಮಿ ಪೂಜೆ ಹೊತ್ತಿಗೆ ಅಕ್ಕಂಗೆ ಈ ವಿಷಯ ಹೇಳೋಣ, ಏನಂತೀರ ಬಾವ? ಅಲ್ಲಿ ನೋಡಿ ಅತ್ತಿಗೆ ಬರ್ತಿದ್ದಾರೆ. ಏನಕಲ್, ರಿಜಿಸ್ಟ್ರೇಷನ್ ಎಲ್ಲ ಮುಗೀತಾ? ಹಾ ಮುಗೀತು ಅತ್ತಿಗೆ.
ಗುಡ್, ಕಂಗ್ರಾಟ್ಸ್. ಥ್ಯಾಂಕ್ ಯು ಅತ್ತಿಗೆ. ಐಶ್ವರ್ಯ, ಆಗ್ಲೇ ಗುರುಗಳು ಫೋನ್ ಮಾಡಿದ್ರು, ನಾಳೆ ತುಂಬಾ ಒಳ್ಳೆ ದಿನ ಅಂತೆ. ಮತ್ತೆ ಸದ್ಯದಲ್ಲಿ ಒಳ್ಳೆ ದಿನಗಳಿಲ್ವಂತೆ, ಅದಕ್ಕೆ ನಮ್ಗೆ ನಾಳೆ ಭೂಮಿ ಪೂಜೆ ಕಾರ್ಯಕ್ರಮನ ಇಟ್ಕೊಳ್ಳಿ ಅಂದ್ರು. ಹೌದಾ, ಹಾಗೆ ಮಾಡೋಣ ಅತ್ತೆ. ಹಾ, ಆ ಏರ್ಪಾಡೆಲ್ಲ ನೀನೇ ಮಾಡಬೇಕು. ಖಂಡಿತ ಅತ್ತೆ, ಎಲ್ಲಾನು ನಾನೇ ನೋಡ್ಕೋತೀನಿ.